ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಮೈ ಆಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ನೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಇವತ್ತು ನಾನೊಂದು ನಿಮಗೆ ವಿಶೇಷವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಏನಂದರೆ, ಈ ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಹೇ ವಿಳಂಬಿ ನಾಮ ಸಂಸ್ಥರ ಮುಕ್ತಾಯವಾಗಿ ವಿಳಂಬಿ ನಾಮ ಸಂಸ್ಥರ ಶ್ರೀ ವಿಳಂಬಿ ನಾಮ ಸಂಸ್ಥರ ಆರಂಭ ಆಗ್ತಾ ಇದೆ. ಅದು ಯಾವಾಗ ಅಂದರೆ, ನಮಗೆ ಚೈತ್ರ ಶುದ್ಧ ಪಾಡ್ಯಮಿಯಿಂದ ಅಂದರೆ ಯುಗಾದಿ ಹಬ್ಬದಿಂದ ನಮಗೆ ವಿಶೇಷವಾಗಿ ಹೊಸ ಸಂವತ್ಸರ ಅಂತ ನಾವೆಲ್ಲರೂ ಹೇಳ್ತೀವಿ. ಅಂದರೆ ಸನಾತನ ಆರ್ಷ ಪರಂಪರೆಯಲ್ಲಿ ಯುಗಾದಿ ಹಬ್ಬವೇ ನಮಗೆ ಹೊಸ ವರ್ಷ. ಜನವರಿ 1ನೇ ತಾರೀಕು ಏನಂದರೆ ಕ್ಯಾಲೆಂಡರ್ನ ಬದಲಾವಣೆ ದಿನ ಅಂತ ಹೇಳ್ಬೋದು, ಅಥವಾ ಪಾಶ್ಚಿಮಾತ್ಯ ರೀತಿಯ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಇದೆ. ಆದರೆ ಶಾಸ್ತ್ರೀಯವಾಗಿ ರಾಶಿಫಲಗಳಾಗಿರ್ಬೋದು ಅಥವಾ ಪಂಚಾಂಗದ ಒಂದು ಶ್ರವಣ ಇರ್ಬೋದು, ಅವೆಲ್ಲವನ್ನು ಸಹ ನಾವು ಯುಗಾದಿಗೆ ಮಾಡುವಂತಹ ಒಂದು ಪದ್ಧತಿಯನ್ನು ಪೂರ್ವಕಾಲದಿಂದಲೂ ಕೂಡ ನಮ್ಮ ಪೂರ್ವಜರು, ಹಿರಿಯರು, ಋಷಿಮುನಿಗಳು ಎಲ್ಲರೂ ಕೂಡ ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ಬೋದು. ಹಾಗಾಗಿ ಈ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳನ್ನು ಮೊದಲಿಗೆ ಈ ವಿಳಂಬಿ ನಾಮ ಸಂವತ್ಸರದ ಒಂದು ಶುಭಾಶಯಗಳ ವಿಳಂಬಿ ನಾಮ ಸಂವತ್ಸರದ ಹೊಸ ವರ್ಷದ ಒಂದು ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಭಗವಂತನು, ನಾನು ಪ್ರಾರ್ಥನೆ ಮಾಡುವಂತಹ ಪೂಜಿಸುವಂತಹ ಆ ಪರಮೇಶ್ವರನು ತಮ್ಮೆಲ್ಲರಿಗೂ ಕೂಡ ಸಕಲವನ್ನು, ಆರೋಗ್ಯ ಭಾಗ್ಯಗಳನ್ನು, ಅಷ್ಟೈಶ್ವರ್ಯಗಳನ್ನು, ತಮ್ಮ ಇಚ್ಛಿತ ಮನೋಭಿಲಾಷೆಗಳನ್ನು ಈಡೇರಿಸಲಿ ಅಂತೇಳಿ ನಾನು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೇಳಿದ್ದೆ, ಅಂದರೆ ಜನವರಿಯ 1ನೇ ತಾರೀಕು ಹೊಸ ವರ್ಷವಲ್ಲ, ಹಾಗಾಗಿ ನಾನು ರಾಶಿಫಲಗಳನ್ನು ಹೇಳೋದಿಲ್ಲ ಅಂತ. ಆದರೆ ಈಗ ಆ ರಾಶಿಫಲಗಳನ್ನು ಹೇಳ್ತೀನಿ, ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಈ ವಿಳಂಬಿ ನಾಮ ಸಂವತ್ಸರ ಹೇಗಿರುತ್ತೆ ಅಂತ, ಅಂದರೆ ಪಂಚಾಂಗ ಶ್ರವಣವನ್ನು ಮಾಡಬೇಕಾದ್ರೆ ಅಲ್ಲೊಂದು ಕೆಲವೊಂದು ರೀತಿ ನೀತಿ ನಿಯಮಗಳನ್ನು ಹೇಳಿದ್ದಾರೆ. ಆದರೆ ವಾಸ್ತವವಾಗಿ ಪಂಚಾಂಗ ಶ್ರವಣವನ್ನು ಯುಗಾದಿ ಹಬ್ಬದ ಮೊದಲನೇ ದಿನವೇ ಮಾಡಬೇಕು. ಆದರೆ ಈಗಿನ ಒಂದು ಕಾಲದಲ್ಲಿ ಒಂದಷ್ಟು ದಿನಗಳ ಮೊದಲೇ ತಿಳಿಸೋದ್ರಿಂದ ನಿಮಗೂ ಕೂಡ ತಿಳ್ಕೊಬೋದು, ಅಥವಾ ನೀವು ಪಂಚಾಂಗ ಶ್ರವಣ ಈ ಥರ ಇದೆ ಅಂತ ತಿಳ್ಕೊಂಡಾಗ ನೀವು ಆವತ್ತು ಈ ಪಂಚಾಂಗ ಶ್ರವಣವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಅದಕ್ಕಾಗಿ ಮೊದಲೇ ತಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಂದರೆ ಈ ಪಂಚಾಂಗ ಶ್ರವಣವನ್ನು ಮಾಡೋದಕ್ಕೆ ಮೊದಲು ಅಂದರೆ ಈ ಸಂವತ್ಸರ ಫಲವೇನು ಅಂತ ಬರುತ್ತೆ. ಸಂವತ್ಸರ ಫಲದ ನಂತರ ಅದಕ್ಕೆ ನವನಾಯಕರು ಅಂತೇಳಿ ನಾವೆಲ್ಲರೂ ಪಂಚಾಂಗ ಶ್ರವಣದಲ್ಲಿ ನವನಾಯಕರು ಯಾರ್ಯಾರು ಅಂತ ಅಂದರೆ ರಾಜ ಯಾರು, ಮಂತ್ರಿ ಯಾರು, ಸಸ್ಯಾಧಿಪತಿ ಯಾರು, ಮೇಘಾಧಿಪತಿ ಯಾರು, ಈ ರೀತಿ ಆಗಿರ್ತಕ್ಕಂಥ 9 ಜನ ನವನಾಯಕರನ್ನು ನಾವು ನೋಡ್ತೇವೆ. ಅವು ಕೂಡ ನವಗ್ರಹಗಳಲ್ಲೇ ಒಂದೊಂದು ಗ್ರಹವನ್ನು ನವನಾಯಕರಿಗೆ ಕೊಟ್ಟಿರ್ತಕ್ಕಂಥ ಆ ನವನಾಯಕರು ಅವರಾಗಿರೋದ್ರಿಂದ ಅದಕ್ಕೇನು ಫಲ ಬರುತ್ತೆ ಅಂತ ಕೂಡ ಇರುತ್ತೆ. ಆದರೆ ಅಷ್ಟೊಂದು ವಿಷದವಾಗಿ ಇಲ್ಲಿ ಹೇಳಲಿಕ್ಕಿಲ್ಲ, ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದೇ ರೀತಿಯಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪ್ರಭಾವ ಇರುತ್ತೆ, ಏ ವಿಳಂಬಿ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಫಲ ಇರುತ್ತೆ ಅನ್ನೋದನ್ನು ಕೂಡ ತಮಗೆ ಒಂದು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ ಈ ವಿಳಂಬಿ ನಾಮ ಸಂವತ್ಸರದ ಶ್ರೀ ವಿಳಂಬಿ ನಾಮ ಸಂವತ್ಸರದ ವರ್ಷಫಲವನ್ನು ಅವು ನೋಡೋಣ. ಆ ವರ್ಷಫಲವನ್ನು ನೋಡೋದಕ್ಕಿಂತ ಮೊದಲು, ಆದರೆ ನಾನು ಹೇಳಿದೆ ನವನಾಯಕರು ಅಂತ ಹೇಳಿದೆ, ಆ ನವನಾಯಕರು ಯಾರ್ಯಾರು ಬರ್ತಾರೆ ಅನ್ನೋದನ್ನು ಕೂಡ ನೋಡೋಣ. ರಾಜ ಇಲ್ಲಿ ರವಿಗ್ರಹ ಆಗ್ತಾನೆ, ಮಂತ್ರಿ ಬಂದು ಶನಿ ಆಗ್ತಾನೆ, ಸಸ್ಯಾಧಿಪತಿ ಕುಜ ಆಗ್ತಾನೆ, ಮೇಘಾಧಿಪತಿ ಶುಕ್ರನಾಗ್ತಾನೆ, ಧನಾಧಿಪತಿ ರವಿ ಆಗ್ತಾನೆ, ರಸಾಧಿಪತಿ ಗುರು ಆಗ್ತಾನೆ, ಸೇನಾಧಿಪತಿ ಮತ್ತು ಅರ್ಘಾಧಿಪತಿ ಕೂಡ ಶುಕ್ರನೇ ಆಗ್ತಾನೆ, ನಿರಸಾಧಿಪತಿ ಚಂದ್ರನಾಗ್ತಾನೆ. ಆದರೆ ಈ ಒಂದೊಂದಕ್ಕೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ, ಈಗ ರಾಜ ರವಿ ಇದ್ದಾನೆ, ಮಂತ್ರಿ ಶನಿ ದೇವರಿದ್ದಾನೆ, ಅದೇ ರೀತಿಯಾಗಿ ಸಸ್ಯಾಧಿಪತಿ ಕುಜ ಇದ್ದಾನೆ, ಈ ರೀತಿಯಾಗಿ ಒಂದೊಂದನ್ನೇ ವಿವರಿಸ್ತಾ ಹೋದರೆ ತುಂಬ ಸಮಯ ತಗೊಳ್ಳುತ್ತೆ. ಆದರೆ ಇದೆಲ್ಲವನ್ನು ಸೇರಿಸಿ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಫಲವನ್ನು ಹೇಳ್ತೀನಿ. ಅಂದರೆ ಕುಜ ಅಂದರೆ ಸಸ್ಯಾಧಿಪತಿ ಆಗಿರೋದ್ರಿಂದ ಸಸ್ಯ ಗಿಡಗಳು, ಮರ ಬೆಳೆಗಳು ಸರಿಯಾಗಿ ಆಗಲ್ಲ ಅಂತ ಹೇಳಿ, ಮೇಘಾಧಿಪತಿ ಶುಕ್ರ ಇರೋದ್ರಿಂದ ಸಾಮಾನ್ಯವಾಗಿರ್ತಕ್ಕಂಥ ಮಳೆ ಆಗುತ್ತೆ
ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಈ ರೀತಿಯಾಗಿ ರಸಾಧಿಪತಿ ಗುರು ಇರೋದ್ರಿಂದ ರಸಭರಿತ ಹಣ್ಣು ಅಥವಾ ವೃಕ್ಷಗಳೇನಿದ್ದಾವೆ ಆ ವೃಕ್ಷಗಳು ಒಳ್ಳೆ ಫಲವನ್ನು ಕೊಡ್ತವೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಸಸ್ಯಾಧಿಪತಿ ಕುಜ ಇರೋದ್ರಿಂದ ಕೆಂಪು ಧಾನ್ಯಗಳೇನಿದ್ದಾವೆ ಆ ಕೆಂಪು ಧಾನ್ಯಗಳು ವಿಶೇಷವಾಗಿರ್ತಕ್ಕಂಥ ಬೆಲೆಯನ್ನು ಕೊಡ್ತವೆ, ಆ ಕೆಂಪು ಧಾನ್ಯಗಳಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ ಅಂತ ಹೇಳುತ್ತೆ. ಅದೇ ನಿರಸಾಧಿಪತಿ ಚಂದ್ರನಾಗಿರೋದ್ರಿಂದ ಬೆಳ್ಳಿಯ ಒಂದು ಸಾಮಗ್ರಿಗಳೇನಿದ್ದಾವೆ, ಆ ಬೆಳ್ಳಿಯ ಸಾಮಗ್ರಿಗಳು ಅಥವಾ ಬೆಳ್ಳಿಯ ವಸ್ತುಗಳು, ಬೆಳ್ಳಿಯ ಲೋಹ ಏನಿದೆ ಅದು ಬೆಲೆ ಹೆಚ್ಚಾಗತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ. ರವಿ ರಾಜನಾಗಿರೋದ್ರಿಂದ ಮತ್ತು ಮಂತ್ರಿ ಶನಿಯಾಗಿರೋದ್ರಿಂದ ಅವರಿಬ್ಬರು ವೈರಿಗ್ರಹಗಳಾಗಿರೋದ್ರಿಂದ ಪ್ರಜೆಗಳಲ್ಲಿ ಮತ್ತು ಪ್ರಜಾಪಾಲಕರಲ್ಲಿ ಒಂದು ವೈರತ್ವ ಉಂಟಾಗುತ್ತೆ, ಇಬ್ಬರಲ್ಲೂ ಸಾಮರಸ್ಯ ಹಾಳಾಗುತ್ತೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಈ ರೀತಿಯಾಗಿರ್ತಕ್ಕಂಥ ಫಲಗಳು ನಾವು ಒಂದೊಂದನ್ನು ಇನ್ನೂ ವಿಶದವಾಗಿ ಇದನ್ನು ವಿವರಣೆ ಕೊಟ್ಕೊಂಡು ಹೋಗ್ಬೋದು. ಆದರೆ ಇನ್ನೂ ಇಷ್ಟೇ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಈ ವರ್ಷ ಸಾಧಾರಣವಾಗಿರ್ತಕ್ಕಂಥ ಮಳೆ ಬೆಳೆಗಳಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಕೆಂಪು ಧಾನ್ಯಗಳೇನಿದ್ದಾವೆ ಆ ಕೆಂಪು ಧಾನ್ಯಗಳು, ಕೆಂಪು ಸಸ್ಯಗಳು ಏನಿದ್ದಾವೆ ಅದರಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ, ಮತ್ತು ಕೆಂಪು ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳೇನಿದ್ದಾವೆ ಅವು ಕೂಡ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಪರಸ್ಪರ ವಿರೋಧಗಳು ಹೆಚ್ಚಾಗ್ತವೆ, ನಾನಾಗಲೇ ಹೇಳಿದಂಗೆ ಪರಸ್ಪರ ವಿರೋಧಗಳು ಹೆಚ್ಚಾಗ್ತವೆ ಅಂತ ಕೂಡ ನಮಗೆ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಪ್ರಜೆಗಳಿಗೆ ರಾಜರಿಂದ, ಅಧಿಕಾರಿಗಳಿಂದ, ಶಸ್ತ್ರಗಳಿಂದ ಪೀಡೆ, ತೊಂದರೆಗಳು, ಕಷ್ಟಗಳು ಬರ್ತವೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಪಶುಗಳಿಗೆ ಮಾತ್ರ ಸ್ವಲ್ಪ ರೋಗ ಬಾಧೆ ಜಾಸ್ತಿ ಆಗುತ್ತೆ, ಪಶುಗಳಿಗೆ ಮೇವಿನ ಕೊರತೆ ಹೆಚ್ಚಾಗುತ್ತೆ ಅನ್ನೋದು ಕೂಡ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪಂಚಾಂಗದ ಈ ಸಂವತ್ಸರ ಫಲವನ್ನು ಹೆಚ್ಚಿನ ಭಾಗ ಹಳ್ಳಿಗಳ ಕಡೆ ನಾವು ಮೊದಲು ನೋಡ್ತಾ ಇದ್ವಿ, ನಾವೆಲ್ಲ ಹಳ್ಳಿಗಳಲ್ಲೇ ಹುಟ್ಟಿದ್ದರಿಂದ ಹಳ್ಳಿಗಳಲ್ಲಿ ನಾವು ನೋಡ್ತಾ ಇದ್ವಿ ಎಲ್ಲವನ್ನು ದೇವಸ್ಥಾನದಲ್ಲಿ ಬೆಳಗ್ಗೆ ಹಬ್ಬದ ದಿನ ಬೆಳಗ್ಗೆ ಗ್ರಾಮಸ್ಥರೆಲ್ಲ ಸೇರಿ ಆ ಪ್ರಮುಖ ಊರಿನಲ್ಲಿ ಯಾರು ಪುರೋಹಿತರಿರ್ತಾರೋ ಅಥವಾ ಜ್ಯೋತಿಷಿಗಳಿರ್ತಾರೋ ಅವರನ್ನು ಕರೆಸಿ ಇದೆಲ್ಲವನ್ನು ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಶ್ರವಣ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆದರೆ ಈಗಿನ ಕಾಲದಲ್ಲಿ ಅದು ಕಡಿಮೆ ಆಗಿದೆ, ಆದರೂ ಕೆಲವು ದೇವಸ್ಥಾನಗಳಲ್ಲಿ ಕೂಡ ಈ ಒಂದು ಪಂಚಾಂಗ ಶ್ರವಣವನ್ನು ಮಾಡುವಂತಹ ಒಂದು ಪದ್ಧತಿ ಇದೆ. ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ಏನೇನು ಫಲ ಸಿಗುತ್ತೆ ಅಂತ ಕೂಡ ನಾನು ಇದಕ್ಕೆ ಮೊದಲು ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದೀನಿ. ಆಗ ಆ ರೀತಿಯಾಗಿ ನಾವು ಈ ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ಅದರಿಂದ ವಿಶೇಷವಾದ ಒಂದು ಫಲ ಸಿಗುತ್ತೆ. ಈ ಸಂವತ್ಸರದಲ್ಲಿ ಏನೇನು ಹೇಗೇಗಿರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಇದು ಈ ಶ್ರೀ ವಿಳಂಬಿನಾಮ ಸಂವತ್ಸರದ ಒಂದು ವರ್ಷಫಲ. ಅದೇ ರೀತಿಯಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಫಲ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಈ ಫಲವನ್ನು ನಾವು ವಿಶೇಷವಾಗಿ ಗುರು ಮತ್ತು ಶನಿಯಿಂದ ಈ ಒಂದು ಫಲವನ್ನು ನಿರ್ಣಯ ಮಾಡ್ತಕ್ಕಂಥದ್ದು. ಏನಕ್ಕಂದರೆ ಅತ್ಯಂತ ಮಂದಗ್ರಹವಾಗಿರ್ತಕ್ಕಂಥ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ 2.5 ವರ್ಷವನ್ನು 30 ತಿಂಗಳು ಕಾಲವನ್ನು ತಗೊತಾರೆ. ಅದೇ ರೀತಿಯಾಗಿ ಗುರು 12 ಅಥವಾ 13 ತಿಂಗಳುಗಳ ಕಾಲ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ ಅವರು ಕಾಲಾವಕಾಶವನ್ನು ತಗೊತಾರೆ. ಹಾಗಾಗಿ ಈ ಸಮಯದಲ್ಲಿ ಒಂದೊಂದು ರಾಶಿಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವ ಬೀರುತ್ತೆ ಅನ್ನೋದನ್ನು ಒಂದು ಊಹಿಸಿ ಹೇಳ್ತಕ್ಕಂಥದ್ದೇ ಈ ಸಂವತ್ಸರ ಫಲ, ಯುಗಾದಿಯ ರಾಶಿಗಳ ಸಂವತ್ಸರ ಫಲ ಅಂತ ನಾವು ಹೇಳ್ಬೋದು. ಹಾಗಾಗಿ ಒಂದೊಂದು ರಾಶಿಗೂ ಗುರು ಮತ್ತು ಶನಿಯು ಅತ್ಯಂತ ಮಂದಗ್ರಹಗಳಾಗಿರೋದ್ರಿಂದ ಗುರು ಮತ್ತು ಶನಿಯನ್ನು ಹೊರತುಪಡಿಸಿ ನೆಲ್ಲವೂ ಸಹ ಅತ್ಯಂತ ಶೀಘ್ರ ಚಲನೆಯ ಗ್ರಹಗಳಾಗಿರೋದ್ರಿಂದ ಅದರಲ್ಲಿ ಚಂದ್ರನು ಅತ್ಯಂತ ಶೀಘ್ರ ಚಲನೆಯ ಗ್ರಹ ಆಗಿದ್ದಾನೆ. ಒಂದು ತಿಂಗಳಲ್ಲೇ 12 ರಾಶಿಗಳನ್ನು ಸುತ್ತಿ ಬರುವಂಥದ್ದು, ರವಿ 1 ವರ್ಷದಲ್ಲಿ 12 ರಾಶಿಗಳನ್ನು ಸುತ್ತುವಂಥದ್ದು. ಹಾಗಾಗಿ ಅವು ಅದರ ಫಲವನ್ನು ನೋಡಬೇಕಾದ್ರೆ ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಶುಭ ಅಶುಭ ಫಲಗಳೇನೇ ಇರ್ಬೋದು ಅವು ತಾತ್ಕಾಲಿಕವಾಗಿರ್ತವೆ. ಗುರು ಮತ್ತು ಶನಿಯ ಅತ್ಯಂತ ದೀರ್ಘಕಾಲಿಕ ಸಂಚಾರ ಆಗಿರೋದ್ರಿಂದ ಅವ್ರದ್ದು ದೀರ್ಘ ಫಲವನ್ನು ಕೊಡುವಂತಹ ಒಂದು ಪದ್ಧತಿಯಾಗಿದೆ. ಅದನ್ನು ನಾವೀಗ ಏನು ಅಂತ ನೋಡೋಣ. ಮೊದಲಿಗೆ ಗುರು ಮತ್ತು ಶನಿಯ ಸಂಚಾರ ಯಾವ ಯಾವ ದಿನದಿಂದ ಯಾವ ಎಲ್ಲಿಯವರೆಗೆ ಯಾವ ಯಾವ ರಾಶಿಯಲ್ಲಿರುತ್ತೆ ಅನ್ನೋದನ್ನು ಮೊದಲಿಗೆ ನೋಡೋಣ. ಅಲ್ಲಿ ಅದರ ಮೇಲೆ ಒಂದಷ್ಟು ನಿರ್ಣಯವನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಗುರುಗ್ರಹ ಅಂದರೆ ವರ್ಷಾರಂಭದಿಂದ ಈ ಶ್ರೀ ವಿಳಂಬಿನಾಮ ಸಂವತ್ಸರದ ವರ್ಷಾರಂಭದಿಂದ 11/10/2018 ತುಲಾರಾಶಿಯಲ್ಲಿರ್ತಾರೆ.
ನಂತರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದಾಗ ಬೇರೆ ಫಲ ಇರುತ್ತೆ, ತುಲಾರಾಶಿಯಲ್ಲಿದ್ದಾಗ ಒಂದೊಂದು ರಾಶಿಗೆ ಅದರದೇ ಆಗಿರ್ತಕ್ಕಂಥ ಬೇರೆ ಫಲ ಇದೆ. ಆದರೆ ಶನಿಗ್ರಹ ವರ್ಷಾರಂಭದಿಂದ ವರ್ಷಾಂತದವರೆಗೆ ಕೂಡ ಧನುಸು ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಹಂಗಾಗಿ ಆ ಧನುಸು ರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಗುರು ಮತ್ತು ಶನಿ ಗ್ರಹಗಳು ನೀಡುವಂತಹ ಫಲಾಫಲ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಮೇಷರಾಶಿಯ ಫಲವೇನು ಅನ್ನೋದನ್ನು ನೋಡೋಣ. ಮೇಷರಾಶಿಯಲ್ಲಿ ಜನಿಸಿದಂಥವರಿಗೆ ಅಕ್ಟೋಬರ್ವರೆಗೆ ಅಂದರೆ ಗುರುವು ತುಲಾರಾಶಿ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವವರಿಗೂ ಶುಭಾಶುಭ ಫಲಗಳು ಮಧ್ಯಮವಾಗಿರ್ತಕ್ಕಂಥ ಶುಭಾಶುಭ ಫಲಗಳನ್ನು ಸೂಚಿಸ್ತಾ ಇದೆ. ಹಾಗಾಗಿ ಆರೋಗ್ಯದಲ್ಲಿ ಒಂದು ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪದರ ಮಟ್ಟಿಗೆ ಲಾಭ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ಕಾಣ್ತಕ್ಕಂಥದ್ದು ಅಥವಾ ಆ ಕೆಲಸಗಳು ಆಗುವಂಥದ್ದು, ಆ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣುವಂಥದ್ದು, ಬಂಧು ಮಿತ್ರರ ಸಹಕಾರದಿಂದ ಅವರ ಸಹಾಯದಿಂದ ಕುಟುಂಬದಲ್ಲಿ ಒಂದು ಸೌಖ್ಯವನ್ನು ಕಾಣ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದುವಂತಹ ಒಂದು ಫಲಗಳು ನಮಗೆ ಕಾಣಿಸ್ತಾ ಇದೆ. ಆರ್ಥಿಕವಾಗಿ ಕೂಡ ಶುಭ ಫಲವನ್ನು ಪಡೀತಕ್ಕಂಥದ್ದು, ಧಾರ್ಮಿಕ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು, ಧಾರ್ಮಿಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯನ್ನು ಕಾಣುವಂಥದ್ದು, ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ರೀತಿಯ ಕೆಲವೊಂದು ಶುಭ ಫಲಗಳನ್ನು ನಾವು ಗುರುವಿನಿಂದ ಕಾಣ್ಬೋದು. ಅಕ್ಟೋಬರ್ ನಂತರ ಯಾವ ರೀತಿ ಇರುತ್ತೆ ಅಂದರೆ ಅಕ್ಟೋಬರ್ ನಂತರ ಗುರು ರಾಶಿ ಬದಲಾವಣೆ ಆಗೋದರಿಂದ ಒಂದು ಸಾಧಾರಣವಾಗಿರ್ತಕ್ಕಂತಹ ಫಲಗಳನ್ನು ಮಾತ್ರ ಅಪೇಕ್ಷೆ ಮಾಡ್ಬೋದು, ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಮಾತ್ರ ನೋಡ್ಬೋದು ಅಂತ ಕೂಡ ಹೇಳ್ಬೋದು. ಏಕೆಂದರೆ ವೃಶ್ಚಿಕ ರಾಶಿಯಿಂದ ಮೇಷರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ ಗುರು ಹೋಗೋದರಿಂದ ಸಾಮಾನ್ಯವಾಗಿರ್ತಕ್ಕಂಥ ಸಾಧಾರಣ ಫಲಗಳನ್ನು ನಾವು ಗುರುವಿನಿಂದ ಕಾಣ್ಬೋದು. ಇನ್ನು ಶನಿಗ್ರಹದಿಂದ ಯಾವ ರೀತಿಯ ಫಲಗಳನ್ನು ನಾವು ನೋಡ್ಬೋದು ಅಂದರೆ ವರ್ಷಪೂರ್ತಿ ಶನಿಗ್ರಹದ ಒಂದು ಅವಕೃಪೆ ಇರುವುದರಿಂದ ಮೇಷರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಆರೋಗ್ಯದ ಮನೆಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಬಂಧು ಅಂದರೆ ಮನೆಯಲ್ಲಿ ಕುಟುಂಬಿಕರೇನಿದ್ದಾರೆ, ಹೆಂಡತಿ ಮಕ್ಕಳು ತಂದೆ ತಾಯಿ ಅನ್ನುವಂತಹ ಸಂಬಂಧಿಕರೇನಿದ್ದಾರೆ ಅವರ ಒಂದು ಮನೆಯಲ್ಲಿರ್ತಕ್ಕಂತಹ ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಮಂದಗತಿ ಆಗುವಂಥ ಅಥವಾ ನಿಧಾನವಾಗುವಂತಹ ಒಂದು ಪರಿಸ್ಥಿತಿಯು ಕೂಡ ಇದೆ. ಆದರೆ ಗುರುವಿನ ಅನುಗ್ರಹವಿರೋದ್ರಿಂದ ಆ ಕೆಲಸ ಕಾರ್ಯಗಳಾಗ್ತವೆ, ಆದರೆ ಸ್ವಲ್ಪ ನಿಧಾನವಾಗ್ಬೋದು ಅನ್ನೋದು ಕೂಡ ಇದೆ. ಹಾಗಾಗಿ ಆ ಶನಿಗ್ರಹದ ಒಂದು ಕೃಪೆಯನ್ನು ಪಡಿತಕ್ಕಂಥದ್ದು, ಶನಿಗ್ರಹದ ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಶನಿಗ್ರಹದ ಒಂದು ಉತ್ತಮ ಫಲವನ್ನು ಪಡಿಬೇಕಂದರೆ ಆ ಶನಿ ಜಪಶಾಂತಿಯನ್ನು ಮಾಡತಕ್ಕಂಥದ್ದಾಗಲಿ ಅಥವಾ ನವಗ್ರಹ ಪ್ರದಕ್ಷಿಣೆ ಮಾಡತಕ್ಕಂಥದ್ದಾಗಲಿ ಅಥವಾ ವಿಶೇಷವಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವಂಥದ್ದಾಗಲಿ ಅಥವಾ ಎಳ್ಳೆಣ್ಣೆ ಶನಿ ದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡುವಂಥದ್ದಾಗಲಿ, ಎಳ್ಳನ್ನು ದಾನ ಮಾಡುವಂಥದ್ದಾಗಲಿ, ಈ ರೀತಿಯಾಗಿ ಮಾಡೋದರಿಂದ ಆ ಶನಿಯ ಕೋಪದಿಂದ ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಉತ್ತಮ ಫಲ, ಆ ಕೋಪ ನಿವಾರಣೆಯಾಗಿ ಅಥವಾ ಕಡಿಮೆ ಆಗಿ ನಮಗೆ ಒಂದು ಉತ್ತಮ ಫಲವನ್ನು ನಾವು ಪಡಿಬೋದು. ಇದು ಮೇಷರಾಶಿಯಲ್ಲಿ ಹುಟ್ಟಿದಂಥವರ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ಈ ವರ್ಷ ಮಧ್ಯಮವಾಗಿ ತಾವು ಒಂದು ಉತ್ತಮ ಫಲವನ್ನೇ ಸ್ವಲ್ಪ ಶನಿಯ ಒಂದು ಅವಕೃಪೆ ಇರೋದರಿಂದ ಒಂದು ಮಧ್ಯಮ ಫಲವನ್ನು ಪಡಿಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದು ಮೇಷರಾಶಿಯ ಫಲಾಫಲ. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿದಂಥವರ ಈ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲ ಹೇಗಿರುತ್ತೆ ಅಂದರೆ ವರ್ಷಾರಂಭದಿಂದ ವರ್ಷಾಂತದವರೆಗೆ ಶನಿಯು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿ ಗುರು ಕೂಡ ಅಂತಹ ಶುಭ ಫಲವನ್ನು ವರ್ಷ ಮಧ್ಯದವರೆಗೆ ಅಷ್ಟೊಂದು ಶುಭ ಫಲವನ್ನು ನೀಡುವುದಿಲ್ಲ ಅಂತ ನಾವು ಕಾಣ್ಬೋದು. ಹಾಗಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ಮೊದಲ ಅರ್ಧ ವರ್ಷ ಅಂದರೆ ಅಕ್ಟೋಬರ್ನವರೆಗೂ ಹೇಗಿರುತ್ತೆ ಅಂದರೆ ಇಚ್ಛಿತ ಕಾರ್ಯಗಳಲ್ಲಿ ಅಡೆತಡೆಗಳು, ಕಾರ್ಯವಿಘ್ನಗಳಾಗ್ತಕ್ಕಂಥದ್ದು, ತೊಂದರೆಗಳಾಗ್ತಕ್ಕಂಥದ್ದು, ಹಣಕಾಸಿನಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು, ಹಣಕಾಸಿನ ಮುಂಗಟ್ಟು ಬೀಳುವಂಥದ್ದು, ಹಣಕಾಸಿಗೆ ತುಂಬ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ವೃಥಾ ತಿರುಗಾಟವನ್ನು ಮಾಡ್ತಕ್ಕಂಥದ್ದು ಅಂದರೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೋಗ್ತೀರ, ಆ ಕೆಲಸ ಆಗೋದಿಲ್ಲ, ಈ ರೀತಿಯಾಗಿರ್ತಕ್ಕಂತಹ ಒಂದು ಫಲಗಳನ್ನು ನಾವು ಈ ವರ್ಷ ಮಧ್ಯದವರೆಗೆ ಅಂದರೆ ಅಕ್ಟೋಬರ್ನವರೆಗೆ ನಾವು ಕಾಣ್ಬೋದು. ಅದೇ ರೀತಿಯಾಗಿ ವೃಥಾ ತಿರುಗಾಡ್ತಕ್ಕಂಥದ್ದು, ಮನೆಯಲ್ಲಿ ಆರೋಗ್ಯದ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ತಮಗೂ ಕೂಡ ಅನಾರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕೆಲವು ಅಶುಭ ಫಲಗಳನ್ನು ನಾವು ನೋಡಬೇಕಾಗತ್ತೆ ವೃಷಭ ರಾಶಿಯವರಿಗೆ. ಆದರೆ
ವರ್ಷ ಮಧ್ಯದ ನಂತರ ಅಂದರೆ ಗುರು ಬದಲಾವಣೆ ನಂತರ ಅಕ್ಟೋಬರ್ನ ನಂತರ ವೃಷಭ ರಾಶಿಯವರಿಗೆ ಸ್ವಲ್ಪದರ ಮಟ್ಟಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಸ್ಥಿರತ್ವ ಸಿಗುವಂಥದ್ದು, ಸ್ವಲ್ಪದ ಮಟ್ಟಿಗೆ ಅನುಭವಿಸಿದಂತಹ ಕಷ್ಟ ನಷ್ಟಗಳೇನಿದೆ ಅದಕ್ಕೆ ಸ್ವಲ್ಪ ಪರಿಹಾರ ರೂಪದಲ್ಲಿ ಏನೋ ಒಂದು ಹಣಕಾಸಿನ ಸ್ವಲ್ಪ ಅದರ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಫಲಗಳು ನಾವು ಕಾಣ್ಬೋದು. ಆದರೆ ಈ ವರ್ಷ ಆರಂಭದಿಂದ ಮಧ್ಯದವರೆಗೆ ವೃಷಭ ರಾಶಿಯವರಿಗೆ ನಿಜಕ್ಕೂ ಸ್ವಲ್ಪ ತೊಂದರೆಯ ದಿನಗಳು, ಕಷ್ಟದ ದಿನಗಳು ಅಂತ ನಾವು ಕಾಣ್ಬೋದು. ಅದೇ ರೀತಿ ವರ್ಷ ಮಧ್ಯದ ನಂತರ ಅಂದರೆ ಅಕ್ಟೋಬರ್ನ ನಂತರ ಸ್ವಲ್ಪದರ ಮಟ್ಟಿಗೆ ಶುಭ ಫಲವನ್ನು ಸಹ ಕಾಣುವಂಥ ಒಂದು ಶುಭ ಫಲಗಳನ್ನು ನಾವು ಕಾಣುವಂಥದ್ದನ್ನು ನೋಡ್ಬೋದು. ವಿಶೇಷವಾಗಿ ವೃಷಭ ರಾಶಿಯವರು ಈ ವಿಳಂಬಿನಾಮ ಸಂವತ್ಸರದಲ್ಲಿ ನವಗ್ರಹಗಳ ಅಂದರೆ ಗುರು ಮತ್ತು ಶನಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಇಷ್ಟದೇವತೆ ಮತ್ತು ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ನವಗ್ರಹ ಪ್ರದರ್ಶನೆ ಮಾಡ್ತಕ್ಕಂಥದ್ದು, ಇಷ್ಟದೇವತೆ ಅಥವಾ ಮನೆ ದೇವರ ದೇವಸ್ಥಾನಕ್ಕೆ ಆಗಾಗ ಹೋಗಿ ಬರ್ತಾ ಇರ್ತಕ್ಕಂಥದ್ದು, ಅಥವಾ ತಮ್ಮ ಗುರುಗಳು ಯಾರಾದರೂ ಇದ್ದರೆ ಆ ಗುರುಗಳ ಆಶೀರ್ವಾದವನ್ನು, ವಿಶೇಷವಾಗಿ ಅವರ ಆಶೀರ್ವಾದವನ್ನು ಈ ಸಮಯದಲ್ಲಿ ಅವರಿಗೆ ಫಲತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಅಥವಾ ಅವ್ರನ್ನ ಮನೆಗೆ ಕರೆಸ್ಕೊಂಡು ಅವರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡೀತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡೋದ್ರಿಂದ ಸ್ವಲ್ಪದರ ಮಟ್ಟಿಗಾದರೂ ವೃಷಭ ರಾಶಿಯವರಿಗೆ ಒಂದು ಉತ್ತಮ ಫಲವನ್ನು ಪಡಿತಕ್ಕಂಥ ಒಂದು ಯೋಗ ಇದೆ. ಹಾಗಾಗಿ ವೃಷಭ ರಾಶಿಯವರು ಯಾವುದೇ ನಿರಾಶೆಯನ್ನು ಪಟ್ಕೊಂಡೆ ವರ್ಷ ಮಧ್ಯದವರೆಗೆ ಅಂದರೆ ಅಕ್ಟೋಬರ್ನವರೆಗೆ ಸ್ವಲ್ಪ ಕಷ್ಟಗಳಿರ್ತವೆ, ಅದನ್ನು ನಿಭಾಯಿಸ್ಕೊಂಡು ಹೋದರೆ ನಂತರ ಅಶುಭ ದಿನಗಳ ನಂತರ ಶುಭ ದಿನಗಳು ಬಂದೇ ಬರಲೇಬೇಕು. ಹಂಗಾಗಿ ಶುಭ ದಿನಗಳು ಕೂಡ ಬಂದೇ ಬರುತ್ತೆ. ಹಾಗಾಗಿ ತಮಗೆ ಈ ಒಂದು ವರ್ಷಾರಂಭದಲ್ಲಿ ಸ್ವಲ್ಪ ಇರ್ತಕ್ಕಂಥ ಕಷ್ಟಗಳನ್ನು ನಿಭಾಯಿಸುವಂತಹ ಧೈರ್ಯ ಆ ಪರಮಾತ್ಮ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ವರ್ಷದ ಮಧ್ಯದ ನಂತರ ತಮಗೆ ಶುಭ ಫಲ ಕೂಡ ಇರೋದರಿಂದ ಆಗ ಇನ್ನೂ ಹೆಚ್ಚಿನ ಒಂದು ಶುಭ ಫಲಗಳು ತಮಗೆ ಸಿಗಲಿ ಅಂತ ಕೂಡ ನಾನು ಪರಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ಹೇಳಿದಂಥ ಈ ಸಣ್ಣ ಪುಟ್ಟ ಪರಿಹಾರಗಳೇನಿದ್ದಾವೆ, ಗುರುಗಳನ್ನು ಹೋಗಿ ಅವರ ದರ್ಶನ ಮಾಡ್ತಕ್ಕಂಥದ್ದು, ಗುರುಗಳಿಗೆ ಫಲತಾಂಬೂಲ ದಕ್ಷಿಣೆ ವಸ್ತ್ರಸಹಿತವಾಗಿ ಫಲತಾಂಬೂಲ ದಕ್ಷಿಣೆಗಳನ್ನು ನೀಡ್ತಕ್ಕಂಥದ್ದು, ಈ ರೀತಿಯಾಗಿ ಕಾರ್ಯಗಳನ್ನು ಮಾಡೋದು ಮತ್ತು ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡೋದ್ರಿಂದ ಇಷ್ಟದೇವತೆ ಮನೆದೇವರನ್ನು ದರ್ಶನ ಮಾಡೋದರಿಂದ ತಮ್ಮ ಈ ಕಷ್ಟಗಳೇನಿದ್ದಾವೆ ಸ್ವಲ್ಪ ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಾವು ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಸುಖಮಯವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೋದು. ಇದು ವೃಷಭ ರಾಶಿಯ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರ ಫಲಾಫಲಗಳನ್ನು ನೋಡೋದಾದರೆ, ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರು ವರ್ಷ ಮಧ್ಯದವರೆಗೆ, ವರ್ಷಾರಂಭದಿಂದ ವರ್ಷ ಮಧ್ಯದವರೆಗೆ ಶುಭಾಶುಭ ಫಲಗಳನ್ನು ಕಾಣುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು, ವಿಶೇಷವಾಗಿ ಮನೆಯಲ್ಲಿ ಸುಖ ಶಾಂತಿಗಳನ್ನು ಕಾಣುವಂತಹ ಒಂದು ಫಲಾಫಲಗಳನ್ನು ನಾವು ಕಾಣ್ಬೋದು. ಆದರೆ ವರ್ಷ ಮಧ್ಯದ ನಂತರ ಸ್ವಲ್ಪ ಆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಕ್ಕಂಥದ್ದು, ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಆ ಸಮಯದಲ್ಲಿ ಉತ್ತಮ. ಮತ್ತು ಅಕ್ಟೋಬರ್ ನಂತರ ಸ್ವಲ್ಪ ಹಣಕಾಸಿನ ವಿಚಾರಗಳಲ್ಲಿ ಅಂದರೆ ಈ ವರ್ಷ ಸ್ವಲ್ಪ ತಾವು ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಯಾಕಂದರೆ ಹಣಕಾಸಿನ ವಿಚಾರಗಳಲ್ಲಾಗಲಿ ಅಥವಾ ಜಾಮೀನು ಹಾಕುವಂಥದ್ದಾಗಲಿ ಅಥವಾ ಶ್ಯೂರಿಟಿ ಕೊಡುವಂಥದ್ದಾಗಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಸ್ವಲ್ಪ ತೊಂದರೆಗೆ ಸಿಕ್ಕಾಕ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಈ ಸಮಯದಲ್ಲಿ ಸ್ವಲ್ಪದರ ಮಟ್ಟಿಗೆ ಜಾಗ್ರತೆಯಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಕೂಡ ಉತ್ತಮ. ಈ ಸಮಯದಲ್ಲಿ ಮಾಡ್ತಕ್ಕಂಥ ಸಾಲಗಳೇನಾದರೂ ಸಾಲಗಳನ್ನು ಮಾಡುವಂಥ ಪರಿಸ್ಥಿತಿಯು ಕೂಡ ಬರುತ್ತೆ. ಆದಷ್ಟು ಸ್ವಲ್ಪ ಜಾಗ್ರತೆ ವಹಿಸಿ ಜಾಗರೂಕತೆಯಿಂದ ಆ ಸಾಲಗಳನ್ನು ಮಾಡುವುದು ಕೂಡ ಉತ್ತಮ. ಯಾಕಂದರೆ ಸಾಲ ಮಾಡಿದ್ರೂ ಸಹ ತೀರಿಸುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಆ ವಿಚಾರದಲ್ಲೂ ಸಹ ತಾವು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಈ ಸಮಯದಲ್ಲಿ ಪಡೀತಕ್ಕಂಥ ಸಾಲಗಳೇನಿದ್ದಾವೆ ಅದು ಬೇಗ ತೀರಿಸಲಿಕ್ಕಾಗಲ್ಲ, ನೀವು ಯಾರಿಗಾದರೂ ಸಾಲ ಕೊಟ್ಟರೂ ಅದು ಬೇಗ ವಾಪಸ್ ಬರಲ್ಲ. ಹಾಗಾಗಿ ಆ ವಿಚಾರಗಳಲ್ಲಿ ಜಾಗ್ರತೆಯಿಂದಿರಿ. ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ತೊಂದರೆಗಳು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆಗ ಆ ವಿಚಾರಗಳಲ್ಲೂ ಸಹ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥ ತಾಯಿ ತಂದೆಯ ಜೊತೆ ಜಗಳವಾಗ್ತಕ್ಕಂಥದ್ದು, ಮನೆಯವರ ಜೊತೆ ಜಗಳವಾಗುವಂಥದ್ದು ಸಾಧ್ಯತೆಗಳಿದೆ. ಹಾಗಾಗಿ ಆ ವಿಚಾರದಲ್ಲೂ ಸಹ ತಾವು ಹುಷಾರಾಗಿರ್ತಕ್ಕಂಥದ್ದು ಉತ್ತಮ. ಮುಖದ ಮೇಲೆ ಏನಾದರೂ ತೊಂದರೆಗಳಾಗುವಂತಹ ಏನಾದರೂ ಕಲೆ ಆಗುವ ಅಥವಾ ಏನಾದರೂ ಗಾಯವಾಗುವ ಸಾಧ್ಯತೆಗಳು ಕೂಡ ಮಿಥುನ ರಾಶಿಯವರಿಗಿದೆ. ಹಾಗಾಗಿ ಅವರು ಆ ವಿಚಾರದಲ್ಲೂ ಸಹ ತಾವು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇದು ಮಿಥುನ ರಾಶಿಯವರ ಶ್ರೀ ವಿಳಂಬಿ ನಾಮ ಸಂವತ್ಸರದ ರಾಶಿಯ ಫಲಾಫಲ.
ಇನ್ನು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥವರ ಶ್ರೀ ವಿಳಂಬಿನಾಮ ಸಂವತ್ಸರ ಫಲ ಹೇಗಿದೆ ಅಂತ ನೋಡೋದಾದರೆ, ವರ್ಷಾರಂಭದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದರು, ಯತ್ನಿತ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಗಳಾದರು, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ನಷ್ಟವನ್ನು ಅನುಭವಿಸಿದರೂ ಸಹ ಸ್ವಲ್ಪದರ ಮಟ್ಟಿಗೆ ನೆಮ್ಮದಿಯನ್ನು ಕಳ್ಕೊಂಡರೂ ಸಹ ಶನಿ ವರ್ಷಪೂರ್ತಿ ತಮಗೆ ಉತ್ತಮ ಫಲದಾಯಕನಾಗಿರೋದ್ರಿಂದ ಗುರು ರಾಶಿ ಬದಲಾವಣೆ ನಂತರ ಅಂದರೆ ವರ್ಷ ಮಧ್ಯದಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ಶುಭ ಫಲವನ್ನು ಪಡಿಬೋದು. ಅದೇ ರೀತಿಯಾಗಿ ಈ ವರ್ಷಾರಂಭದಲ್ಲಿ ವೃತ ತಿರುಗಾಟಗಳು ವ್ಯರ್ಥವಾಗಿ ತಿರುಗಾಡುವಂಥದ್ದು, ಇಚ್ಛಿತ ಕಾರ್ಯಗಳು ಆಗದೇ ಇರತಕ್ಕಂಥದ್ದು, ಓದ ಕೆಲಸಗಳು ಮಧ್ಯದಲ್ಲೇ ನಿಂತೋಗ್ತಕ್ಕಂಥದ್ದು, ಕೈ ಹಿಡಿದ ಕೆಲಸಗಳು ಮಧ್ಯದಲ್ಲೇ ನಿಲ್ಲುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಮಧ್ಯಮ ಫಲಗಳು ಇದ್ದರೂ ಸಹ ವರ್ಷ ಮಧ್ಯದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಫಲಗಳನ್ನು ಕರ್ಕಾಟಕ ರಾಶಿಯವರು ಕಾಣ್ಬೋದು. ಆದರೆ ಒಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು, ಕರ್ಕಾಟಕ ರಾಶಿಯವರು ಸ್ವಲ್ಪ ವಾಹನಗಳನ್ನು ಚಲಾವಣೆ ಮಾಡಬೇಕಾದ್ರೆ, ವಾಹನಗಳನ್ನು ನಡೆಸಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಅಂತ. ಹಾಗಾಗಿ ವಾಹನ ನಡೆಸುವಂಥವರು ಅಥವಾ ಯಾರು ಕರ್ನಾಟಕ ರಾಶಿಯವರು ಡ್ರೈವರ್ಗಳಿದ್ದೀರಿ, ಸ್ವಲ್ಪ ವಾಹನವನ್ನು ನಡೆಸಬೇಕಾದ್ರೆ ಅಥವಾ ಕಾರ್ ಡ್ರೈವರ್ಸು ಲಾರಿ ಡ್ರೈವರ್ಗಳು ಈ ಥರ ಡ್ರೈವರ್ಗಳು ಯಾರಿದ್ದೀರಿ, ಅವರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಈ ವರ್ಷದಲ್ಲಿ ಉತ್ತಮ ಅಂತ ನನ್ನ ಭಾವನೆ. ಹಾಗಾಗಿ ಡ್ರೈವರ್ಗಳು ಬಿಟ್ಟು ಬೇರೆ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಳ್ಳೋರಾದರೆ ಅವರಿಗೆ ಅತ್ಯಂತ ಶುಭ ಫಲವೇ ಇರುತ್ತೆ. ಆದರೆ ಡ್ರೈವಿಂಗ್ ಕೆಲಸ ಮಾಡೋರು ಮಾತ್ರ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ, ಅದೇ ರೀತಿಯಾಗಿ ವರ್ಷ ಮಧ್ಯದ ನಂತರ ಅಂದರೆ ಅಕ್ಟೋಬರ್ ನಂತರ ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು, ಎಲ್ಲ ಕಾರ್ಯಗಳು ಈಡೇರುವಂಥದ್ದು, ಇಚ್ಛಿತ ಕಾರ್ಯಗಳು ಕೈಗೂಡುವಂಥದ್ದು, ಮನೆಯಲ್ಲಿ ಒಂದು ನೆಮ್ಮದಿಯ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ ಕಾಣುವಂಥದ್ದು, ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಕರ್ಕಾಟಕ ರಾಶಿಯವರು ಕಾಣ್ಬೋದು. ಮತ್ತು ಈ ವರ್ಷ ಸ್ವಲ್ಪ ಅದರ ಮಟ್ಟಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಫಲವನ್ನೇ ಕರ್ಕಾಟಕ ರಾಶಿಯವರು ಪಡಿತಾರೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು. ಇದು ಕರ್ಕಾಟಕ ರಾಶಿಯವರ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ಇನ್ನು ಸಿಂಹರಾಶಿಯಲ್ಲಿ ಹುಟ್ಟಿದಂಥವರ ಈ ವರ್ಷದ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ ಹೇಗಿದೆ ಅಂತ ನೋಡೋದಾದರೆ, ಶನಿ ಮತ್ತು ಗುರುವಿನ ಅವಕೃಪೆ ಸಂಪೂರ್ಣವಾಗಿ ಸಿಂಹರಾಶಿಯ ಮೇಲೆ ಕಂಡುಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಅದರ ಮಟ್ಟಿಗೆ ತೊಂದರೆಗಳನ್ನು ಸ್ವಲ್ಪ ಅದರ ಮಟ್ಟಿಗೆ ಅಂತ ಹೇಳೋದಕ್ಕಿಂತ ಸ್ವಲ್ಪ ಈ ವರ್ಷ ತಮಗೆ ಕಷ್ಟಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು, ಹಣಕಾಸಿನ ವಿಚಾರವಾಗಿ ತುಂಬ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಬಂಧು ಮಿತ್ರರಿಂದ ಅವಹೇಳನ ಕಾರ್ಯಾಗಿರ್ತಕ್ಕಂಥ ಮಾತುಗಳನ್ನು ಕೇಳ್ತಕ್ಕಂಥದ್ದು, ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಅಥವಾ ಹಿರಿಯರಾಗಿದ್ದರೆ ಮಕ್ಕಳಿಂದಲೂ ಸಹ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಫಲಗಳನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಇದೆಲ್ಲದರ ಮಧ್ಯೆ ಒಂದು ಶುಭ ಫಲವನ್ನು ಪಡೆಯುವಂಥದ್ದು ಅಂದರೆ, ವಿದ್ಯಾರ್ಥಿಗಳು ವಿದೇಶ ಪ್ರವಾಸ ಮಾಡತಕ್ಕಂಥವರಾಗಿರ್ಬೋದು, ಅಥವಾ ವಿದೇಶದಲ್ಲಿ ಓದಬೇಕು ಅಂತ ಯಾರು ಅನ್ಕೊತಾ ಇದ್ದೀರಿ, ಅಥವಾ ವಿದೇಶದಲ್ಲಿ ಹೋಗಿ ಅಲ್ಲೇ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂತಹ ಸಿಂಹರಾಶಿಯ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಈ ವರ್ಷ ವಿದೇಶದಲ್ಲಿ ಓದುವಂತಹ ಅಥವಾ ವಿದೇಶಕ್ಕೆ ಹೋಗುವಂತಹ, ವಿದೇಶಕ್ಕೆ ಹೋಗಲಿಕ್ಕೆ ವೀಸಾ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳೇನಿದೆ ಅದು ಅದರಲ್ಲಿ ಒಂದು ಯಶಸ್ಸನ್ನು ಕಾಣುವಂತಹ ಒಂದು ಶುಭ ಫಲವನ್ನು ನಾವು ಸಿಂಹರಾಶಿಯವರು ನೋಡ್ಬೋದು. ಆದರೆ ಸಾಮಾನ್ಯವಾಗಿ ಈ ವರ್ಷ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ವಿದೇಶ ಪ್ರವಾಸ ಅನ್ನೋದೊಂದು ಬಿಟ್ಟರೆ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಹೆಚ್ಚಿನ ಭಾಗ ಅಶುಭ ಫಲಗಳನ್ನೇ ನಾವು ಕಾಣ್ಬೋದು. ಗುರು ಮತ್ತು ಶನಿಯ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವಕೃಪೆಯನ್ನು ನಾವು ಸಿಂಹರಾಶಿಯ ಮೇಲೆ ನೋಡ್ಬೋದು. ಹಾಗಾಗಿ ಸಿಂಹರಾಶಿಯವರು ಈ ವರ್ಷ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸ್ತಕ್ಕಂಥದ್ದು, ಜಾಗ್ರತೆಯಿಂದ ಇರ್ತಕ್ಕಂಥದ್ದು, ಹಣಕಾಸಿನ ವಿಚಾರಗಳಲ್ಲಿ ಆಗಿರ್ಬೋದು, ಬಂಧು ಮಿತ್ರರಲ್ಲಿ ಸ್ವಲ್ಪ ಸಮಾಧಾನವಾಗಿದ್ದು ಬಿಡೋದು, ಅಂದರೆ ಏನಾದರೂ ಮನೇಲಿ ಜಗಳ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನೀವೇ ಸುಮ್ಮನಾಗ್ಬಿಡೋದು, ಮನೇಲೇನೋ ಒಂದು ಸಣ್ಣ ಪುಟ್ಟದಕ್ಕೆಲ್ಲ ಕಿರಿಕಿರಿ ಆಗುವಂಥದ್ದು, ಸಣ್ಣ ಪುಟ್ಟದಕ್ಕೆಲ್ಲ ಜಗಳಗಳಾಗುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಸಿಂಹರಾಶಿಯವರು ಈ ವರ್ಷ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ನವಗ್ರಹ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ನವಗ್ರಹ ಹೋಮಗಳನ್ನು ಮಾಡಿಸ್ತಕ್ಕಂಥದ್ದು, ಗುರು ಮತ್ತು ಶನಿಯ ಒಂದು ಅವಕೃಪೆಯಾಗಿರೋದ್ರಿಂದ ಗುರು ಜಪಶಾಂತಿ ಶನಿ ಜಪಶಾಂತಿಗಳನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಅದಾಗದೇ ಇರ್ತಕ್ಕಂಥವರು ಕನಿಷ್ಠ ಪಕ್ಷ ನವಗ್ರಹ ಪ್ರದಕ್ಷಿಣೆಯನ್ನಾದರೂ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಸ್ವಲ್ಪದರ ಮಟ್ಟಿಗಾದರೂ ಮನಸ್ಸಿಗೆ ನೆಮ್ಮದಿ ಅಥವಾ ಸ್ವಲ್ಪ ಈ ಕಷ್ಟಗಳಿಂದ ದೂರವಾಗುವಂತಹ ಒಂದು ಮನೋಧೈರ್ಯ ಮನೋಬಲವನ್ನು ಪರಮಾತ್ಮ ನೀಡ್ತಾನೆ ಅಂತ ನಾವು ಭಾವಿಸ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಕೆಟ್ಟ ಸಮಯ ಆಗಿರ್ಬೋದು, ಮುಂದೆ ಖಂಡಿತವಾಗಲೂ ಒಳ್ಳೆಯ ದಿನಗಳು ಬರ್ತವೆ ಅಂತ ಒಂದು ಮನೋಭಾವನೆ ಇಟ್ಕೊಂಡು ಜೀವನವನ್ನು ನಡ್ಕೊಂಡು ಹೋಗಿದ್ದೆ ಆದರೆ
ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ, ಆ ಒಳ್ಳೆಯ ದಿನಗಳನ್ನು ನಾವು ಅನುಭವಿಸ್ಬೋದು ಅಂತ. ಹಾಗಾಗಿ ಈ ವರ್ಷ ಸ್ವಲ್ಪ ಅವಕೃಪೆ ಇರೋದ್ರಿಂದ ಸಿಂಹರಾಶಿಯವರು ಸ್ವಲ್ಪ ಅದರ ಮಟ್ಟಿಗೆ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು, ಹುಷಾರಾಗಿರ್ತಕ್ಕಂಥದ್ದು ಉತ್ತಮ ಅಂತೇಳಿ ನನ್ನ ಭಾವನೆ. ಇನ್ನು ಕನ್ಯಾರಾಶಿಯಲ್ಲಿ ಹುಟ್ಟಿದಂಥವರಿಗೆ ಶ್ರೀ ವಿಳಂಬಿ ನಾಮ ಸಂವತ್ಸರದಲ್ಲಿ ವರ್ಷಾರಂಭದಲ್ಲಿ ವಿಶೇಷವಾಗಿರ್ತಕ್ಕಂತಹ ವಸ್ತ್ರಲಾಭ ಆಗ್ತಕ್ಕಂಥದ್ದು, ಧನಲಾಭವಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವಿವಾಹಿತರ ಯಾರಾದರೂ ಕನ್ಯಾರಾಶಿಯವರಿದ್ದರೆ ಈ ವರ್ಷಾರಂಭದಲ್ಲಿ ವಿವಾಹವಾಗುವಂತಹ ಯೋಗಾಯೋಗಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ವರ್ಷಾರಂಭದಲ್ಲಿ ವಿವಾಹವಾಗ್ತಕ್ಕಂಥದ್ದು, ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ವಸ್ತ್ರಲಾಭ ಧನಲಾಭ ಆಗುತ್ತೆ ಅಂತ ಕೂಡ ಶಾಸ್ತ್ರ ಹೇಳ್ತಾ ಇದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಫಲಗಳನ್ನು ಈ ವರ್ಷ ತಾವು ಪಡೆಯಬಹುದು. ಅದೇ ರೀತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಧನಲಾಭವಾಗ್ತಕ್ಕಂಥ ಒಂದು ಯೋಗ ಯೋಗಗಳು ಕೂಡ ಇದೆ. ಮತ್ತು ಹೊಸ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂತಹ ಯೋಗವು ಸಹ ಈ ವರ್ಷ ಕನ್ಯಾರಾಶಿಯವರಿಗೆ ನಾವು ನೋಡ್ಬೋದು. ಮತ್ತು ಧರ್ಮದ ಕಾರ್ಯಗಳಲ್ಲಿ ಅಂದರೆ ಯಾವುದಾದ್ರೂ ದೇವತಾ ಕಾರ್ಯಗಳಿರ್ಬೋದು, ಅಥವಾ ದೇವಸ್ಥಾನಗಳಿರ್ಬೋದು, ಅಥವಾ ಏನಾದರೂ ಹೋಮ ಹವನ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದಿರ್ಬೋದು, ಅಥವಾ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅತಿ ಹೆಚ್ಚಿನ ಹಣವನ್ನು ವ್ಯಯ ಮಾಡುವಂತಹ ಅಂದರೆ ಧರ್ಮ ಕಾರ್ಯಗಳ ಹಣವೂ ಹಾಗೆ ಬರುತ್ತೆ. ಅದನ್ನು ಧರ್ಮ ಕಾರ್ಯಗಳಿಗೆ ವ್ಯಯ ಮಾಡುವಂತಹ ಅಥವಾ ಧರ್ಮ ಕಾರ್ಯಗಳನ್ನು ಮಾಡುವಂತಹ ಒಂದು ಯೋಗ ಯೋಗಗಳು ಕನ್ಯಾರಾಶಿಯವರಿಗೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ವಿವಾಹ ಯೋಗವು ಸಹ, ವಿವಾಹ ಬಲಾಬಲವು ಸಹ ಕನ್ಯಾರಾಶಿಯವರಿಗೆ ಹೆಚ್ಚಾಗಿ ಕಂಡುಬರ್ತಾ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಲಾಭ ಬರುವಂತಹ, ಅದೇ ರೀತಿಯಾಗಿ ವರ್ಷ ಮಧ್ಯದಿಂದ ವಿಶೇಷವಾಗಿ ನಷ್ಟವಾಗುವಂತಹ ಫಲಗಳನ್ನು ಸಹ ನಾವು ಕಾಣ್ಬೋದು. ಒಂದು ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವ್ಯವಹರಿಸಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು, ವಿಶೇಷವಾಗಿ ಲಾಭಗಳು ಹೆಚ್ಚಾಗಿ ಬರತಕ್ಕಂಥದ್ದು ಅಥವಾ ಏನಾದರೂ ಸ್ವಲ್ಪ ತಾವು ವ್ಯವಹರಿಸಬೇಕಾದ್ರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿಲ್ಲ ಅಂದರೆ ವಿಶೇಷವಾಗಿ ನಷ್ಟವನ್ನು ಹೋಗ್ತಕ್ಕಂಥ ಸಾಧ್ಯತೆಗಳು ಕನ್ಯಾರಾಶಿಯವರಿಗೆ ಇರ್ತಕ್ಕಂಥದ್ದು. ವರ್ಷ ಮಧ್ಯದಿಂದ ಅಂದರೆ ವರ್ಷ ಮಧ್ಯದ ನಂತರ ಸ್ವಲ್ಪ ರೀತಿಯ ಅಡೆತಡೆಗಳು, ತೊಂದರೆಗಳು, ಹಣಕಾಸಿನ ಮುಂಗಟ್ಟನ್ನು ಕಾಣ್ತಕ್ಕಂಥ ಒಂದು ಫಲಗಳನ್ನು ನೋಡ್ಬೋದು. ಸ್ವಲ್ಪ ಅದರ ಮಟ್ಟಿಗೆ ಆರೋಗ್ಯದಲ್ಲೂ ಸಹ ಸಣ್ಣ ಪುಟ್ಟ ತೊಂದರೆಗಳು ಬರ್ತಕ್ಕಂಥದ್ದು, ಅದರಲ್ಲೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಂದರೆ ಕನ್ಯಾರಾಶಿಯವರ ಮಕ್ಕಳಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. ಹಾಗಾಗಿ ತಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಕನ್ಯಾರಾಶಿಯವರು ಉತ್ತಮ. ಮನೆಯಲ್ಲಿ ಸ್ವಲ್ಪ ಸಾವಧಾನ ಚಿತ್ತವಾಗಿರ್ತಕ್ಕಂಥದ್ದು ಕೂಡ ಒಂದು ಉತ್ತಮ ಫಲ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಕಲಹದ ವಾತಾವರಣ ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದ ತಾವೇ ಸುಮ್ಮನಾಗ್ಬಿಡೋದು ಕನ್ಯಾರಾಶಿಯವರು ಉತ್ತಮ. ಕನ್ಯಾರಾಶಿಯವರಿಗೆ ವರ್ಷ ಮಧ್ಯದ ನಂತರ ಸೇವಕರಿಂದಾಗಲಿ ಅಥವಾ ತಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವರಿಂದಾಗಲಿ ಅಂಥವರಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಕೂಡ ಶಾಸ್ತ್ರದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಆ ವಿಚಾರಗಳಲ್ಲಿ ತಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹವರ ಹತ್ರ ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಉತ್ತಮ. ಇದು ಕನ್ಯಾರಾಶಿಯಲ್ಲಿ ಹುಟ್ಟಿದಂಥವರ ಶ್ರೀ ವಿಳಂಬಿ ನಾಮ ಸಂವತ್ಸರದ ಫಲಾಫಲ. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿದಂಥವರ ಈ ವರ್ಷದ ಫಲಾಫಲಗಳು ಹೇಗಿದೆ ಅಂತ ನಾವು ನೋಡೋದಾದರೆ, ತುಲಾರಾಶಿಯಲ್ಲಿ ಹುಟ್ಟಿದಂಥವರಿಗೆ ವರ್ಷ ಪೂರ್ತಿಯು ಶನಿಯ ವಿಶೇಷವಾಗಿರ್ತಕ್ಕಂಥ ಕೃಪಾಕಟಾಕ್ಷ, ವರ್ಷ ಮಧ್ಯದವರೆಗೆ ಗುರುವಿನ ಒಂದು ಕೃಪಾಕಟಾಕ್ಷ ಎರಡು ಸಹ ಇರೋದರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಫಲವನ್ನು ತುಲಾರಾಶಿಯವರು ಪಡಿಬೋದು. ಈ ವರ್ಷ ತಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಅಂತ ಹೇಳಿದ್ರೆ ಖಂಡಿತವಾಗಲೂ ತಪ್ಪಾಗಲಾರದು. ಈ ವರ್ಷ ನಿಮಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಫಲ, ಉತ್ತಮವಾಗಿರ್ತಕ್ಕಂಥ ದಿನಗಳನ್ನು ತಾವು ಕಾಣ್ತೀರಾ ಅಂದರೆ ಅದರಲ್ಲಿ ತಪ್ಪಾಗಿರಲಾರದು. ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಪಡಿತಕ್ಕಂಥದ್ದು, ಅದೇ ರೀತಿಯಾಗಿರ್ತಕ್ಕಂಥ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಅಥವಾ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಅದೇ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು, ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸುವಂತಹ ಒಂದು ಯೋಗಾಯೋಗಗಳು ಇದೆಲ್ಲವೂ ಸಹ ಇದೆ. ಈ ವರ್ಷ ಮಧ್ಯದ ನಂತರ ಒಂದು ಸ್ವಲ್ಪದರ ಮಟ್ಟಿಗೆ ಶುಭಫಲ ಅನ್ನೋದು ಬಿಟ್ಟರೆ ಇನ್ನು ಸಂಪೂರ್ಣವಾಗಿ ಈ ವರ್ಷ ತಮಗೆ ಚಿನ್ನದ ವರ್ಷ ಅಥವಾ ಉತ್ತಮ ವರ್ಷ ಅಂತ ಹೇಳಿದರೆ ಖಂಡಿತವಾಗಲೂ ತುಲಾರಾಶಿಯವರಿಗೆ ತಪ್ಪಾಗಲಾರದು. ತುಲಾರಾಶಿಯಲ್ಲಿ ಹುಟ್ಟಿದಂಥವರಿಗೆ ಗೋಲ್ಡನ್ ಡೇಸ್ ಅಂತ ನಾವು ಏನು ಕರಿತೀವಿ, ಈ ವರ್ಷ ಶ್ರೀ ವಿಳಂಬಿ ನಾಮ ಸಂವತ್ಸರ ತುಲಾರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಗೋಲ್ಡನ್ ಇಯರ್ ಅಂತ ನಾವು ಇದನ್ನು ಹೇಳ್ಬೋದು. ಹಾಗಾಗಿ ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು, ಒಂದು ಅಭಿವೃದ್ಧಿಯನ್ನು, ಅದೇ ರೀತಿಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಹ ಯೋಗ ಯೋಗಗಳು ತುಲಾರಾಶಿಯವರಿಗೆ ಹೆಚ್ಚಾಗಿದೆ. ಹಾಗಾಗಿ ಎಷ್ಟು ಹೇಳಿದ್ರು ಎಲ್ಲವೂ ಕೂಡ ಶುಭವಾಗೇ ಇರೋದರಿಂದ ತುಲಾರಾಶಿಯವರಿಗೆ ಈ ವರ್ಷ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ.
ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಮಾತ್ರ, ಎಲ್ಲಾದರೂ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥವ್ರು ಅಲ್ಲಿ ಸ್ವಲ್ಪದ್ರ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸ್ತೀರ. ಅದೊಂದು ಬಿಟ್ಟರೆ ಇನ್ನೆಲ್ಲವೂ ಸಹ ಈ ವರ್ಷ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಅಂತ ನಾವು ಕಾಣ್ಬೋದು. ಇದು ತುಲಾರಾಶಿಯ ಶ್ರೀ ವಿಳಂಬಿ ನಾಮ ಸಂವತ್ಸರದ ಫಲಾಫಲ. ಇನ್ನು ಶ್ರೀ ವಿಳಂಬಿ ನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂಥವರಿಗೆ ಶುಭ ಫಲಗಳನ್ನು ಕಾಣುವಂಥದ್ದು ಅತ್ಯಂತ ಕಡಿಮೆ ಅಂತ ನಾವು ನೋಡ್ಬೋದು. ಶನಿ ಮತ್ತು ಗುರುಗಳ ಸಂಪೂರ್ಣ ಅವಕೃಪೆಯನ್ನು ವೃಶ್ಚಿಕ ರಾಶಿ ಮೇಲೆ ಇರೋದನ್ನು ಕಾಣ್ಬೋದು. ಗುರು ಮತ್ತು ಶನಿಗಳು ಶುಭ ಫಲದಾಯಕರ ಆಗಿಲ್ಲದೇ ಇರೋದರಿಂದ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಅಶುಭ ಫಲಗಳನ್ನು ಕಾಣುವಂತಹ ಯೋಗಾಯೋಗಗಳು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು, ದಾಯಾದಿಗಳ ಜೊತೆ ಕಲಹವಾಗ್ತಕ್ಕಂಥದ್ದು, ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಅಧಿಕವಾಗಿ ತಿರುಗಾಡ್ತಕ್ಕಂಥದ್ದು, ವೃಥಾ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ವ್ಯರ್ಥ ಧನವ್ಯಯವಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವಾಗ್ತಕ್ಕಂಥದ್ದು, ಸರ್ಕಾರಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಆರೋಗ್ಯದಲ್ಲಿ ಆಗಾಗ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಮನೆಯಲ್ಲಿ ದಾಯಾದಿಗಳು ಮತ್ತು ಕುಟುಂಬದಲ್ಲಿ ಕಲಹವನ್ನು ಅನುಭವಿಸ್ತಕ್ಕಂಥದ್ದು, ಅದೇ ರೀತಿಯಾಗಿ ಮಿತ್ರರಿಂದ ಮೋಸ ಹೋಗುವಂಥದ್ದು, ಮಿತ್ರರಿಂದ ಮತ್ತು ಬಂಧುಗಳಿಂದಲೂ ಸಹ ಮೋಸ ಹೋಗುವಂಥದ್ದು, ಅಂದರೆ ಹಣವನ್ನು ಕೊಟ್ಟಾಗಲಿ ಅಥವಾ ಅವರು ಏನೋ ಹೇಳಿದ್ರು ಅಂತ ನಂಬಿ ಆಗಲಿ, ಈ ರೀತಿಯಾಗಿ ಅವರಿಂದ ಮೋಸ ಹೋಗುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಅಶುಭ ಫಲಗಳನ್ನು ನಾವು ವೃಶ್ಚಿಕ ರಾಶಿಯವರಿಗೆ ನೋಡ್ಬೋದು. ಹಾಗಾಗಿ ಈ ವರ್ಷ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರು ಹಿಂದೆ ಮುಂದೆ ನೋಡಿಕೊಂಡು ವ್ಯವಹರಿಸುವಂಥದ್ದು ಅತ್ಯಂತ ಶುಭ. ಅದೇ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲೂ ಸಹ ಸ್ವಲ್ಪ ಜಾಗ್ರತೆಯಾಗಿರ್ತಕ್ಕಂಥದ್ದು, ನಾನು ಈಗ ತಾನೇ ಹೇಳ್ದಂಗೆ ಮಿತ್ರರಿಂದ ಬಂಧುಗಳಿಂದ ಮಿತ್ರರಿಂದ ಮೋಸ ಹೋಗುವಂಥ ಸಾಧ್ಯತೆಗಳಿರೋದ್ರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ನಿರ್ಧಾರಗಳನ್ನು ತಗೋಬೇಕಾದರೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಅತ್ಯಂತ ಒಳಿತು ಅಂತ ನಾವು ನೋಡ್ಬೋದು. ಹಾಗಾಗಿ ಈ ವರ್ಷ ವೃಶ್ಚಿಕ ರಾಶಿಯವರು ತಮ್ಮ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗುರು ಶನಿಗಳಿಗೆ ವಿಶೇಷವಾಗಿ ಏನಾದರೂ ಪೂಜೆ ಆದಿಗಳನ್ನು ಮಾಡ್ತಕ್ಕಂಥದ್ದು, ಅದರಿಂದ ಸ್ವಲ್ಪದರ ಮಟ್ಟಿಗೆ ಮನಸ್ಕ್ಲೇಶ ದೂರವಾಗಿ ಸ್ವಲ್ಪ ಸಮಾಧಾನವನ್ನು ಪಡಿತಕ್ಕಂಥ ಒಂದು ಯೋಗಾಯೋಗಗಳು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಸೊ ಈ ವರ್ಷ ತಾವು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲವೂ ಸಹ ದೇವರೇ ಕೊಟ್ಟಿದ್ದಾನೆ, ಅವನಿಂದಲೇ ನಮ್ಮ ಪ್ರಾರಬ್ಧ ಕರ್ಮ ಇದು ಅಂತೇಳಿ ಅನುಭವಿಸ್ಕೊಂಡು ಹೋಗಿ ಒಂದು ಸಮಾಧಾನವಾಗಿ, ಅಕ್ಸೆಪ್ಟೆನ್ಸ್ ಈಸ್ ಬೆಸ್ಟ್ ರೆಮಿಡಿ ಅಂತ ಒಂದು ಮಾತಿದೆ. ಹಂಗಾಗಿ ಅದನ್ನು ಬಂದಿದ್ದನ್ನು ಅನುಭವಿಸ್ಲೇಬೇಕಂತೇಳಿ ಅದನ್ನು ಮನ ಸಮಾಧಾನ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥದ್ದು ಉತ್ತಮ ಅಂತೇಳಿ ನನ್ನ ಭಾವನೆ. ಇದು ಶ್ರೀ ವಿಳಂಬಿ ನಾಮ ಸಂವತ್ಸರದ ವೃಶ್ಚಿಕ ರಾಶಿಯವರ ಫಲಾಫಲ. ಇನ್ನು ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ವರ್ಷ ಮಧ್ಯದವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ತಾವು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು, ಧನಾಗಮನವನ್ನು ನಾವು ನಿರೀಕ್ಷಿಸಬಹುದು. ಅದೇ ರೀತಿಯಾಗಿ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು, ಹೊಸ ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ವಿವಾಹವಾಗದೇ ಇರ್ತಕ್ಕಂಥವರಿಗೆ ವಿವಾಹವಾಗುವಂತಹ ಯೋಗವೂ ಸಹ ಧನುಸ್ಸು ರಾಶಿಯವರಿಗೆ ನಾವು ನೋಡ್ಬೋದು. ಅದೇ ರೀತಿಯಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥ ಯೋಗ ಯೋಗಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ವಿವಾಹವಾಗದೇ ಇರೋವಂಥವರಿಗೆ ಈ ವರ್ಷ ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ವಿವಾಹವಾಗುವಂತಹ ಒಂದು ಯೋಗ ಯೋಗವು ಸಹ ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಸನ್ಮಾನಗಳನ್ನು ಪಡಿತಕ್ಕಂಥದ್ದು, ಸತ್ಕಾರ್ಯಗಳನ್ನು ಪಡಿತಕ್ಕಂಥ ಯೋಗ ಯೋಗಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹವ್ರು ಯಾರಿದ್ದೀರಿ ಅವರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಫಲಗಳು ಈ ಸಂವತ್ಸರದಲ್ಲಿ ತಾವು ಕಾಣ್ಬೋದು. ಇನ್ನು ವರ್ಷ ಮಧ್ಯದಿಂದ ಬಂಧು ಮಿತ್ರರಿಂದ ಸ್ವಲ್ಪ ಕಲಹಗಳನ್ನು, ಅವರಿಂದ ಸ್ವಲ್ಪ ಮನೋವ್ಯತೆಯನ್ನು ಪಡ್ತಕ್ಕಂಥದ್ದು ಯೋಗ ಯೋಗಗಳು ಕಂಡುಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವರ್ಷ ಮಧ್ಯದ ನಂತರ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು, ಬಂಧು ಮಿತ್ರರ ವಿರೋಧದಿಂದ, ಬಂಧು ಮಿತ್ರರ ಒಂದು ಮನಸ್ತಾಪದಿಂದ ಸ್ವಲ್ಪ ಮನೋವ್ಯತೆಯನ್ನು ಪಡ್ತಕ್ಕಂಥದ್ದು. ಅದೇ ರೀತಿಯಾಗಿ ತಾವು ಮಾಡದ ತಪ್ಪಿಗೆ ಮನೋವ್ಯತೆಯನ್ನು, ತಾವು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಬರಬಹುದು ಅಂತೇಳಿ ನಾವು ನೋಡ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಈ ವರ್ಷ ತಮಗೆ ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರಿಗೆ
ದೇಹದಲ್ಲಿ ಮಂದತ್ವ ಪ್ರಾಪ್ತಿಯಾಗ್ಬೋದು. ಹಾಗಾಗಿ ಬೆಳಗ್ಗೆ ಹೇಳ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಯೋಗ ಪ್ರಾಣಾಯಾಮಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅದರ ಮಟ್ಟಿಗೆ ಉತ್ತಮ ಫಲವನ್ನು ಪಡಿಬೋದು ಅಂತೇಳಿ ನಾವು ಕಾಣ್ಬೋದು. ದೇಹದಲ್ಲಿ ಮಂದತ್ವ ಬರ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಆ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವರಿಸಿದರೆ ಈ ವರ್ಷ ಸ್ವಲ್ಪ ಅದರ ಮಟ್ಟಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ತಮ ಫಲವನ್ನೇ ತಾವು ಪಡಿಬೋದು ಅಂತೇಳಿ ನಾವು ನೋಡ್ಬೋದು. ಇದು ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥವರ ಈ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ಇನ್ನು ಮಕರ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಶ್ರೀ ವಿಳಂಬಿನಾಮ ಸಂವತ್ಸರದಲ್ಲಿ ತನ್ನ ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ ವ್ಯಯಸ್ಥಾನದಲ್ಲಿರೋದ್ರಿಂದ ಈ ವರ್ಷ ಅಷ್ಟೊಂದು ಶುಭಫಲಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಗುರು ದಶಮಸ್ಥಾನದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ವಿಘ್ನವಾಗ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು, ಮನೋಕ್ಲೇಶಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ನಿಧಾನವಾಗ್ತಕ್ಕಂಥದ್ದು, ತಾವೇನೋ ಕೆಲಸಗಳನ್ನು ಆರಂಭ ಮಾಡ್ತೀರಾ, ಆರಂಭ ನಿಧಾನವಾಗಿ ನಡೀತಕ್ಕಂಥದ್ದು, ಅದೇ ರೀತಿಯಾಗಿ ಮನೆಯಲ್ಲಿ ಸ್ವಲ್ಪ ಕಲಹದ ವಾತಾವರಣವು ಸಹ ಸೃಷ್ಟಿಯಾಗ್ತಕ್ಕಂಥದ್ದು, ಮನಸ್ಸಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಚಿಂತೆಗಳು ಬಾಧಿಸ್ತಕ್ಕಂಥದ್ದು, ಅದೇ ರೀತಿ ಯಾವುದಾದ್ರೂ ಕಾರ್ಯ ಸಾಧನೆ ಆಗಬೇಕು ಅಥವಾ ಯಾವುದಾದ್ರೂ ಕಾರ್ಯಗಳಾಗಬೇಕು ಅಂದರೆ ಅದು ನಿಧಾನವಾಗ್ತಕ್ಕಂಥದ್ದು, ಅದಕ್ಕೋಸ್ಕರ ತಿರುಗಾಡ್ತಕ್ಕಂಥದ್ದು, ಅದರಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಅಥವಾ ನಿಧಾನವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಆದರೆ ಈ ವರ್ಷ ಮಧ್ಯದಿಂದ ಅಂದರೆ ಉತ್ತರಾರ್ಧದಲ್ಲಿ ಅಲ್ಲಿ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ಕಾಣ್ತಕ್ಕಂಥದ್ದು, ಬರಬೇಕಾಗಿರ್ತಕ್ಕಂತಹ ಹಣ ಸಕಾಲದಲ್ಲಿ ಬಂದು ಮನೆಯಲ್ಲಿ ಸ್ವಲ್ಪ ನೆಮ್ಮದಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ತರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಅಥವಾ ತಮಗೆ ಬರಬೇಕಾಗಿರ್ತಕ್ಕಂಥ ಯಾವುದಾದ್ರೂ ನಿಂತು ಹೋಗಿರ್ತಕ್ಕಂಥ ಹಣ ಆಗಿರ್ಬೋದು ಅಥವಾ ಬರಬೇಕಾಗಿರ್ತಕ್ಕಂಥ ಹಣ ಆಗಿರ್ಬೋದು, ಈ ವರ್ಷ ಮಧ್ಯದ ನಂತರ ಅಂದರೆ ಉತ್ತರಾರ್ಧದ ನಂತರ ಬಂದು ಅದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭವನ್ನು ನೋಡ್ತಕ್ಕಂಥದ್ದು, ವಿಶೇಷವಾಗಿ ಲಾಭವನ್ನು ನೋಡ್ತೀವಿ ಅಂತ ಹೇಳಲಿಕ್ಕಾಗದೇ ಇರ್ಬೋದು, ಆದರೆ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಂದ ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು, ಮನೆಯಲ್ಲಿ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಅದರ ಮಟ್ಟಿಗೆ ಒಂದು ಸುಧಾರಣೆಯನ್ನು ನೋಡ್ತಕ್ಕಂಥದ್ದು ನಾವು ಈ ವರ್ಷದ ಮಧ್ಯದಿಂದ ಒಂದು ಉತ್ತರಾರ್ಧದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಈ ವರ್ಷ ತಾವು ಹೆಚ್ಚಾಗಿ ಶನಿ ಜಪ ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಅದರ ಶನೀಶ್ವರನ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಶನಿ ಜಪ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ತಿಲವೋಮವನ್ನು ಮಾಡಿಸ್ತಕ್ಕಂಥದ್ದು, ಈ ರೀತಿಯಾಗಿ ಕಾರ್ಯಗಳನ್ನು ಮಾಡೋದ್ರಿಂದ ಒಂದು ಸ್ವಲ್ಪದರ ಮಟ್ಟಿಗೆ ತಾವು ನೆಮ್ಮದಿಯನ್ನು ಕಾಣ್ಬೋದು ಅಂತ ನಾವು ನೋಡ್ಬೋದು. ಇದು ಮಕರ ರಾಶಿಯಲ್ಲಿ ಹುಟ್ಟಿದಂಥವರ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿದಂಥವ್ರು ಲಗ್ನಾಧಿಪತಿ ಲಾಭಸ್ಥಾನದಲ್ಲಿದ್ದು ಗುರು ಕೂಡ ಒಂದು ಉತ್ತಮ ಶುಭಫಲದಾಯಕನಾಗಿರೋದ್ರಿಂದ ಈ ವರ್ಷ ಮಧ್ಯದವರೆಗೆ ತಮಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಈ ವರ್ಷ ತಾವು ಯಾವುದಾದ್ರೂ ಸ್ಥಿರಾಸ್ತಿಯನ್ನು ಪಡೀತೀರಾ ಅಥವಾ ಅದನ್ನು ಸಂಪಾದನೆ ಮಾಡ್ತೀರಾ ಅಥವಾ ಯಾವುದಾದ್ರು ಮನೆ ತೊಗೊಳ್ಳೋದಿರ್ಬೋದು ಅಥವಾ ಯಾವುದಾದ್ರು ಆಸ್ತಿಪಾಸ್ತಿಗಳನ್ನು ತೊಗೊಳ್ಳೋದಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸ್ಥಿರಾಸ್ತಿಯನ್ನು ಪಡೀತಕ್ಕಂಥ ಯೋಗಗಳು ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಭರಣಗಳನ್ನು ವಸ್ತ್ರಗಳನ್ನು ಸಹ ಪಡೀತಕ್ಕಂಥ ಯೋಗವು ಸಹ ಈ ವರ್ಷ ಇರ್ತಕ್ಕಂಥದ್ದು. ಬಂಧು ಮಿತ್ರರ ಸಹಕಾರದೊಂದಿಗೆ ತಮ್ಮ ಇಚ್ಛಿತ ಕಾರ್ಯಗಳು ಅತಿ ಬೇಗ ನೆರವೇರುತ್ತೆ ಅನ್ನೋದನ್ನು ಸಹ ನಾವು ವರ್ಷ ಮಧ್ಯದವರೆಗೆ ಅಂದರೆ ಪೂರ್ವಾರ್ಧದಲ್ಲಿ ನಾವು ಕಾಣ್ಬೋದು. ಕುಂಭರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ಪೂರ್ವಾರ್ಧ ಏನಿದೆ ಅತ್ಯಂತ ಶುಭಫಲವನ್ನು ಅತ್ಯಂತ ಉತ್ತಮ ಫಲವನ್ನು ಕೊಡೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯವಿಲ್ಲ. ಉತ್ತರಾರ್ಧದಲ್ಲಿ ಸ್ವಲ್ಪದರ ಮಟ್ಟಿಗೆ ತೊಂದರೆಗಳು, ಸ್ವಲ್ಪದರ ಮಟ್ಟಿಗೆ ಕಾರ್ಯ ಸಾಧನೆಯಲ್ಲಿ ಸ್ವಲ್ಪ ನಿಧಾನವಾಗ್ತಕ್ಕಂಥದ್ದು ಸಾಧ್ಯತೆಗಳಿದೆ. ಹಾಗಾಗಿ ತಮ್ಮ ಯಾವುದೇ ಇಚ್ಛಿತ ಕಾರ್ಯಗಳಿದ್ರು ಅಥವಾ ಏನಾದರೂ ತಾವು ಆಸ್ತಿಪಾಸ್ತಿಗಳನ್ನು ತೊಗೋಬೇಕು ಅಂತಿದ್ರೆ ಅಥವಾ ಯಾವ ಮನೆ ತೊಗೋಬೇಕು ಅಂತಿದ್ರೆ ಅಥವಾ ಯಾವುದಾದ್ರು ಆಸ್ತಿಯನ್ನು ತೊಗೋಬೇಕು ಅಂತಿದ್ರೆ ಅಥವಾ ವಿಶೇಷವಾಗಿ ಏನಾದರೂ ತಾವು ಪ್ರಾರಂಭ ಮಾಡಬೇಕು ಅಂತಿದ್ರೆ ಈ ವರ್ಷದ ಪೂರ್ವಾರ್ಧದಲ್ಲೇ ತಾವು ಆರಂಭವನ್ನು ಮಾಡತಕ್ಕಂಥದ್ದು ಉತ್ತಮ ಅಂತೇಳಿ ನಾವು ಕಾಣ್ಬೋದು. ಹಾಗಾಗಿ ಈ ವರ್ಷವೂ ಸಹ ತಮಗೆ ಒಂದು ಹೆಚ್ಚಿನ ಭಾಗ ಉತ್ತಮ ಫಲವನ್ನೇ ನಾವು ನಿರೀಕ್ಷೆ ಮಾಡ್ಬೋದು. ಇದು ಕುಂಭರಾಶಿಯಲ್ಲಿ ಹುಟ್ಟಿದವರ ಈ ವರ್ಷದ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ಇನ್ನು ಮೀನರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ಶ್ರೀ ವಿಳಂಬಿನಾಮ ಸಂವತ್ಸರದಲ್ಲಿ ವರ್ಷಪೂರ್ತಿ ಶನಿಯ ಒಂದು ಅವಕೃಪೆ, ಅದೇ ರೀತಿಯಾಗಿ ಗುರು ವರ್ಷ ಮಧ್ಯದವರೆಗೆ ಪೂರ್ವಾರ್ಧದವರೆಗೆ ಅಶುಭದಾಯಕನಾಗಿರೋದ್ರಿಂದ
ಆ ಸಮಯದವರೆಗೆ ದುಷ್ಟ ಜನರ ಸಹವಾಸವನ್ನು ಮಾಡ್ತಕ್ಕಂಥದ್ದು, ದುಶ್ಚಟಗಳಲ್ಲಿ ಯಾವಾಗಲೂ ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ಕಾಣ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಮಂದಗತಿಯನ್ನು ಕಾಣ್ತಕ್ಕಂಥದ್ದು, ಆಗಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು, ಮನೆಯಲ್ಲಿ ಸ್ವಲ್ಪ ಜಗಳದ ವಾತಾವರಣವನ್ನು ನೋಡ್ತಕ್ಕಂಥದ್ದು, ಅದೇ ರೀತಿಯಾಗಿ ವಾಹನಗಳನ್ನು ಚಲಾವಣೆ ಮಾಡಬೇಕಾದ್ರೆ ಅಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಇನ್ನೊಂದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಗರ್ಭಸ್ರಾವವಾಗುವಂಥದ್ದು ಅಥವಾ ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ಅನಾರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದರಿಂದ ಮೀನರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಅದೇ ರೀತಿಯಾಗಿ ಈ ವರ್ಷದ ಉತ್ತರಾರ್ಧದಲ್ಲಿ ಸ್ವಲ್ಪದರ ಮಟ್ಟಿಗೆ ಶುಭ ಫಲಗಳನ್ನು ಪಡೆಯುವಂತಹ ಯೋಗಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಉತ್ತರಾರ್ಧದಲ್ಲಿ ತಾವೇನಾದರೂ ಮಾಡಬೇಕು ಅಂತಂದರೆ ಇದ್ದರೆ ಈ ವರ್ಷದ ಮಧ್ಯದವರೆಗೂ ಸ್ವಲ್ಪ ಕಾದು ನಂತರ ಶುಭ ಕಾರ್ಯಗಳನ್ನು ಆಗಲಿ ಅಥವಾ ಏನಾದರೂ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಥವಾ ಏನಾದರೂ ಹೊಸ ಕಾರ್ಯಗಳನ್ನು ಆರಂಭ ಮಾಡಬೇಕಾಗಿದ್ದರೆ ಅಕ್ಟೋಬರ್ ನಂತರ ತಾವು ಪ್ರಯತ್ನ ಮಾಡತಕ್ಕಂಥದ್ದು, ಆ ನಂತರ ಮಾಡೋದರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಫಲವನ್ನು ಪಡಿಬೋದು, ಒಂದು ಉತ್ತಮವಾಗಿರ್ತಕ್ಕಂಥ ಸಾಧಾರಣವಾಗಿರ್ತಕ್ಕಂಥ ಶುಭ ಫಲವನ್ನು ಪಡಿಬೋದು ಅಂತ ನಾವು ಕಾಣ್ಬೋದು. ಅದೇ ರೀತಿಯಾಗಿ ತಮ್ಮ ಕೈ ಕೆಳಗಡೆ ಯಾರಾದರೂ ಕೆಲಸವನ್ನು ಮಾಡ್ತಕ್ಕಂಥವರಿದ್ದರೆ ಅವರಿಂದ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು, ಅವರಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಮೀನರಾಶಿಯವರಿಗಿದೆ. ಈ ವರ್ಷ ಪೂರ್ವಾರ್ಧದಲ್ಲಿ ಅಂದರೆ ಮೊದಲ ಅರ್ಧದಲ್ಲಿ ತಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವರಿಂದ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥದ್ದು, ಮತ್ತು ದುಷ್ಟಜನರ ಸಹವಾಸ ಮಾಡ್ತಕ್ಕಂಥದ್ದು, ದುಶ್ಚಟಗಳನ್ನು ಅಭ್ಯಾಸ ಮಾಡಿಕೊಡುವಂಥದ್ದು ಅಥವಾ ಅದರಲ್ಲಿ ಹೆಚ್ಚಾಗಿ ಇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮನಸ್ಸಿಗೆ ತೆಗೆದುಕೊಂಡು ದೇವರ ನಾಮವನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಅಥವಾ ಜಪತಪಾದಿಗಳನ್ನು ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಆ ರೀತಿಯ ಒಂದು ಕೆಟ್ಟ ವಿಚಾರಗಳಿಂದ ದೂರ ಇರ್ಬೋದು, ಮತ್ತು ಒಂದು ದೇವರ ಕೃಪೆಗೆ ಪಾತ್ರರಾಗ್ಬೋದು, ಒಂದು ಶುಭ ಫಲವನ್ನು ಪಡಿಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಉತ್ತರಾರ್ಧದಲ್ಲಿ ಸ್ವಲ್ಪ ಅದರ ಮಟ್ಟಿಗೆ ಶುಭ ಫಲ ಇರೋದರಿಂದ ಈ ವರ್ಷಾರಂಭದಿಂದ ಸ್ವಲ್ಪ ಅಂದರೆ ತಾವು ಜಾಗ್ರತೆಯಿಂದ ಇರ್ತಕ್ಕಂಥದ್ದು, ದೇವರ ನಾಮಸ್ಮರಣೆ ಮಾಡಿಕೊಂಡು ಮುಂದೆ ಒಳ್ಳೆಯ ದಿನಗಳು ಬರ್ತವೆ ಅಂತ ಕಾಯುವಂಥದ್ದು ಮಾಡೋದರಿಂದ ಒಂದು ಶುಭ ಫಲವನ್ನು ಪಡಿಬೋದು ಅಂತ ನನ್ನ ಭಾವನೆ. ಹೆಣ್ಣು ಮಕ್ಕಳು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಉತ್ತಮ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದು ಈ ವರ್ಷದ ಮೀನರಾಶಿಯವರ ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ. ಇದು ಶ್ರೀ ವಿಳಂಬಿನಾಮ ಸಂವತ್ಸರದ 12 ರಾಶಿಗಳ ಫಲಾಫಲವಾಗಿದೆ. ಇದೆಲ್ಲ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶಾಸ್ತ್ರದಲ್ಲಿ ಇರ್ತಕ್ಕಂಥ ವಿಚಾರಗಳೇನಿದೆ ಅದನ್ನೇ ನಾನು ತಮ್ಮ ಮುಂದೆ ಹೇಳಿದ್ದೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಕಲ್ಪಿತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿಲ್ಲ. ಶಾಸ್ತ್ರದಲ್ಲೇನಿದೆಯೋ ಅದನ್ನೇ, ಅಂದರೆ ತಸ್ಮಾತ್ ಶಾಸ್ತ್ರ ಪ್ರಮಾಣೇಶು ಅಂತ ನಾವು ಏನು ಹೇಳ್ತೀವಿ, ಹಾಗೆ ಶಾಸ್ತ್ರ ಪ್ರಮಾಣವಾಗಿರ್ತಕ್ಕಂಥ ಈ 12 ರಾಶಿಗಳ ಶ್ರೀ ವಿಳಂಬಿನಾಮ ಸಂವತ್ಸರದ 12 ರಾಶಿಗಳ ಫಲಾಫಲವನ್ನು ನಾನು ತಮಗೆ ತಿಳಿಸಿದ್ದೀನಿ. ಇದರಲ್ಲಿ ಕೆಲವು ರಾಶಿಯವರಿಗೆ ಉತ್ತಮ ಫಲ ಬಂದಿದೆ, ಕೆಲವು ರಾಶಿಯವರಿಗೆ ಮಧ್ಯಮ ಫಲ ಬಂದಿದೆ, ಕೆಲವು ರಾಶಿಯವರಿಗೆ ಅಶುಭ ಫಲಗಳು ಕೂಡ ಇದೆ. ಹಾಗಾಗಿ ಅವರು ಅಶುಭ ಫಲಗಳಿದ್ದಂಥವರು ದೇವರ ನಾಮಸ್ಮರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ಶ್ರೀ ವಿಳಂಬಿನಾಮ ಸಂವತ್ಸರದ ಫಲಾಫಲ, ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ವಿಳಂಬಿನಾಮ ಸಂವತ್ಸರದಲ್ಲಿ ಆರೋಗ್ಯ ಭಾಗ್ಯ ಸಕಲವು ತಮಗೆ ಪ್ರಾಪ್ತಿಯಾಗಲಿ ಅಂತ ನಾನು ಪರಬ್ರಹ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಓಂ ಸ್ವಸ್ತಿ. ಉತ್ಸವದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ, ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.